ನೋಡಿ, ನಿಮ್ಗೆ ಯಾವ್ದು ಲವ್ ಮ್ಯಾಟ್ರ್ ಇಲ್ವಾ? ಐ ಲವ್ ಯು. ವಾಟ್ ನಾನ್ಸೆನ್ಸ್! ಓ, ನೀವ್ ಹಿಂಗಂದ್ರೆ ತಿರ್ಗದಾ? ಹಾಗಾದ್ರೆ ನಿಮ್ಗೆ ಕೇಳಿಸ್ತಾ ಇತ್ತು, ನಮ್ಗೆ ಚಮಕ್ ಕೊಡಕ್ ಹೋದ್ರೆ ನೀವ್ ಜರ್ಗ್ ತಗೋಬೇಕಾಗುತ್ತೆ. ಏನ್ ಹೇಳಿದ್ರಿ? ಐ ಲವ್ ಯು. ಮತ್ತೆ ರೀ, ನಿಮ್ಗೆ ಯಾರು ಹೇಳಿದ್ದು? ನಾನ್ ತಾಜ್ ಮಹಲ್ ಹೇಳ್ತಾ ಇದ್ದೀನಿ ಐ ಲವ್ ಯು ಅಂತ. ಚೆಲುವೆಯೇ ನಿನ್ನ ನೋಡಲು ಹೊಸ ಬೆಳಕು ಮೂಡುತ್ತಿದೆ. ನೋಡು ಮನು, ಐ ಲವ್ ಯು ಅನ್ನೋ ವರ್ಡ್ ಹುಡುಗಿರ್ದ ಅನ್ಕೊಂಡ್ಬಿಡ್ತಾರೆ. ನಾವ್ ಯಾರಿಗೆ ಎಲ್ಲ ಹೇಳಿದ್ರು ಅವ್ರಿಗೆ ಅನ್ಕೊಂಡ್ಬಿಡ್ತಾರೆ. ತಾಜ್ ಮಹಲ್ ಎಫೆಕ್ಟ್ ನಿಮ್ಮೇಲೂ ತುಂಬಾನೇ ಪರಿಣಾಮ ಬೀರಿದೆ. ಪ್ರತಿ ಮಾತಲ್ಲೂ ಪ್ರೇಮ ಉಕ್ಕಿ ಉಕ್ಕಿ ಅರಿತಾ ಇದೆ. ಎಲ್ಲ ಸ್ಥಳದ ಮಹಿಮೆ ಅಪಾರ್ಥ ಮಾಡ್ಕೋಬಾರ್ದು. ಏನು ವಿಶ್ವ ಇದು? ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಕಂಡಂಗೆ ಕಾಣುತ್ತೆ. ತಾತ, ಇದು ಕ್ರಿಕೆಟ್ ಸ್ಟೇಡಿಯಂ ಅಲ್ಲ, ಆಂಫಿ ಥಿಯೇಟರ್ ಅಂತ. ಅಂದ್ರೆ ವರ್ತುಲಾಕಾರದ ನಾಟಕ ಮಂದಿರ. ಇವಾಗಿರೋ ಸ್ಟೇಡಿಯಂಗಳೆಲ್ಲ ಈ ಡಿಸೈನ್ ನೋಡೇ ಕಟ್ಟಿದ್ದು, ನಿಮ್ಗೆ ಗೊತ್ತಾ? ಓಹೋ, ನಾವ್ ಇವತ್ತು ನೋಡ್ತಾರದನ್ನೆಲ್ಲ ಇವ್ರು ಅವತ್ತೇ ಕಟ್ಬಿಟ್ಟಿದ್ದಾರೆ. ವಿಶ್ವ, ಇಲ್ಲಿ ದಿನ ನಾಟಕ ನಡೀತಿತ್ತ? ಬರೀ ನಾಟಕ ಮಾತ್ರ ಅಲ್ಲ, 50,000 ಜನ ಕುಂತ್ಕೊಂಡು ನೋಡಿ ಆಂಫಿ ಥಿಯೇಟರ್ ನಲ್ಲಿ ಮಾರಣ ಹೋಮನ ನಡೀತಾ ಇತ್ತು. ಲಕ್ಷಾಂತರ ಜನ ಸಾವಿರಾರು ಪ್ರಾಣಿಗಳ ಸಾವಿಗೆ ಸಾಕ್ಷಿಯಾಗಿ ನಿಂತಿದೆ. ನೋಡೋದಕ್ಕೆ ಒಳ್ಳೆ ನಮ್ ಬಯಲ್ ರಂಗ್ ಬಂದಿರ್ತಾರ ಇದೆ ಅಲ್ವಾ? ನೋಡಕ್ಕೇನೋ ಹಾಗೆ ಇದೆ, ಆದ್ರೆ ಇಲ್ಲಿ ಅತ್ಯಂತ ಕ್ರೂರವಾದ ಆಟಗಳು, ಅಪಾಯಕಾರಿ ಸಾಹಸಗಳು, ಪ್ರಾಣಿಗಳ ಜೊತೆ ಹೊಡೆದಾಟ, ಮಲ್ಲಯುದ್ಧಗಳು, ಜಟ್ಟಿ ಯುದ್ಧಗಳು, ಇದೆಲ್ಲ ಸರ್ವೇ ಸಾಮಾನ್ಯ ಆಗಿತ್ತು. ನೀವು ಇಂಗ್ಲಿಷ್ ಫಿಲ್ಮ್ ಗ್ಲಾಡಿಯೇಟರ್ ನೋಡಿದಿರಾ? ಅದ್ರಲ್ಲಿ ಬರೋ ಆಕ್ಷನ್ ಸೀಕ್ವೆನ್ಸ್ಗೆ ಇದೇ ಇನ್ಸ್ಪಿರೇಷನ್. ಅರ್ಥಕ್ವೇಕ್ ನಿಂದ ಸ್ವಲ್ಪ ಹಾನಿಯಾಗಿರೋದು ಬಿಟ್ರೆ ಶತಮಾನಗಳಿಂದ ಇದು ಹೀಗೆ ಇದೆ. ಎಷ್ಟು ಶತಮಾನಗಳಿಂದ ಮಳೆ, ಗಾಳಿ, ಗುಡುಗು, ಸಿಡ್ಲು, ಮಿಂಚು ಎಲ್ಲ ತಡ್ಕೊಂಡು ನಿಂತಿದೆ ನೋಡು. ಇದು ನಿಜವಾದ ಅದ್ಭುತ ಮಗ, ನಾ ಉಳಿಸ್ಕೋಬೇಕಷ್ಟೇ. ಉಳಿಸ್ಕೊಳ್ಳೋದ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಿತ್ತ ವಿಶ್ವ. ಜೀವ ಇರೋ ಮನುಷ್ಯರನ್ನೇ ಉಳಿಸ್ಕೊಳಕ್ ಬರಲ್ಲ ಈ ಜನಕ್ಕೆ, ಇನ್ನೀ ಗೋಡೆ ಉಳಿಸ್ಕೊಳ್ತಾರ? ಇಟ್ಸ್ ಸ್ಟ್ಯಾಂಡಿಂಗ್ ಆನ್ ಇಟ್ಸ್ ಓನ್ ಸ್ಟ್ರೆಂತ್. ಆಫ್ ಕೋರ್ಸ್, ಎಕ್ಸಾಕ್ಟ್ಲಿ. ಬ್ರಾಡ್ ಮೈಂಡ್ ಆಗಿ ಯೋಚನೆ ಮಾಡೋರ್ಗೆ ಎಲ್ಲ ಸಾಧ್ಯ ವಿಶ್ವ. ಇಂತ ಸ್ವಾರ್ಥಿಗಳಿಗೆ ಯಾವ್ದ್ರಲ್ಲೂ ನಂಬಿಕೆ ಇರಲ್ಲ. ಶಿ ಆಲ್ವೇಸ್ ಟಾಕ್ಸ್ ನಾನ್ಸೆನ್ಸ್. ಬುದ್ಧಿನೂ ಬೆಳೆದಿಲ್ಲ, ಬುದ್ಧನೂ ಬೆಳೆದಿಲ್ಲ. ನಂಬಿಕೆನೆ ಮನುಷ್ಯನಿಗೆ ಸ್ಫೂರ್ತಿ. ಇಂಥ ಅದ್ಭುತಗಳನ್ನ ನೋಡ್ತಾ ಇದ್ರೆ ಜೀವನದಲ್ಲಿ ಆಸಕ್ತಿ ಇನ್ನೂ ಜಾಸ್ತಿ ಆಗತ್ತೆ. ಜೀವನ ಪೂರ್ತಿ ಆಗೋದು ಅಂತ ನಂಬಿಕೆಗಳು ನಿಜ ಆಗ್ತಾ ಹೋದಾಗ್ಲೆ, ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ನಮ್ ಕೈಲೇ ಇರುತ್ತೆ. ಕೆಲವೊಂದ್ಸಲ ಜೀವನದಲ್ಲಿ ಆ ನಂಬಿಕೆನ ಮುರಿಯೋರ್ ಸಿಗ್ತಾರೆ. ಮುರಿಯಕ್ಕಾಗದಿರೋ ನಂಬಿಕೆ ಅಂದ್ರೆ ಪ್ರೀತಿ. ಅದನ್ನ ಯಾರೋ ಮುರಿದಿದ್ದಾರೆ ಅಂದ್ರೆ ಲವ್ ಡಿಸಪಾಯಿಂಟ್ಮೆಂಟ್ ಇರಬೇಕು. ಲವ್ ಡಿಸಪಾಯಿಂಟ್ಮೆಂಟ್ ಅಲ್ಲ, ಲೈಫ್ ಡಿಸಪಾಯಿಂಟ್ಮೆಂಟ್. ನೋಡಿ, ಹೆಣ್ಮಕ್ಳಿಗೆ ಸರಿಯಾದ ವಯಸ್ಸಲ್ಲಿ ಮದುವೆ ಆಗದೆ ಹೋದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಸಹಜ. ಇಡಿಯಟ್, ಬಾ ಹೋಗೋಣ ಪ್ರಕೃತಿ. ಇವಳ ಕ್ಯಾರೆಕ್ಟರ್ ಅರ್ಥ ಆಗ್ತಿಲ್ವಲ್ಲ. ಅದು ನಮಗೆ ಅರ್ಥ ಆಗಿಲ್ಲ, ಇನ್ನೇನಿಗೆ ಹೇಗೆ ಅರ್ಥ ಆಗುತ್ತೆ? ನೀನು ಅವಳ ತಂಗಿ ತಾನೆ? ಅವಳು ಯಾಕೆ ಮೆಂಟಲ್ ತರ ಆಡ್ತಾಳೆ? ಸ್ವಲ್ಪ ಬುದ್ಧಿ ಹೇಳ್ಬಾರ್ದು? ಹಾಗೆ ನೀನ್ ತುಂಬಾ ಬುದ್ಧಿವಂತ ಅಲ್ವಾ, ನೀನ್ ಅವಳಿಗೆ ಬುದ್ಧಿ ಹೇಳೋ. ಯಾಕೆ, ಧೈರ್ಯ ಇಲ್ವಾ? ಇದು ಅಪ್ಪನೋ ಮನವಿನೋ ಗೊತ್ತಾಗ್ಲಿಲ್ವಲ್ಲ. ಎರಡು ಅಲ್ಲ, ಸವಾಲು. ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ, ಈ ನಿನ್ ಸವಾಲ್ನಲ್ಲಿ ಈ ವಿಶ್ವ ಗೆದ್ದ. ಜಸ್ಟ್ ವೇಟ್ ಅಂಡ್ ವಾಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.